ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ಶೈಲು ವ್ಲಾಗ್ಸ್. ಏನಪ್ಪ ಇವತ್ತು ನಾನ್ ವೆಜ್ ಎಲ್ಲ ತೋರಿಸ್ತಾ ಇದ್ದೀನಿ ವ್ಲಾಗಲ್ಲಿ, ಸ್ಟಾರ್ಟಿಂಗಲ್ಲೇ ಅಂತಿದ್ದೀರಾ? ಹೌದು, ಇವತ್ತು ಸಂಡೇ ಆಗಿರೋದ್ರಿಂದ ಮೊಟ್ಟೆ ಕೋಳಿ ಸಾಂಬಾರ್ ಮತ್ತು ಚಿಕನ್ ಗ್ರೇವಿ ಎರಡನ್ನೂ ಮಾಡ್ತಾ ಇದ್ದೀವಿ. ನಾನು ಡೀಟೇಲ್ ಆಗೇನು ತೋರಿಸಲ್ಲ, ನನ್ನ ರೆಸಿಪಿ ಎಷ್ಟಾಗಿ ಹಾಕೋದೇ ಇಲ್ಲ ನನ್ನ ಚಾನಲಲ್ಲಿ. ಸಿಂಪಲ್ಲಾಗಿ ಕ್ವಿಕ್ಕಾಗಿ ತೋರಿಸ್ತಾ ಇದ್ದೀನಿ. ಮೊದಲು ಅರಶಿನ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಎಲ್ಲನೂ ರುಬ್ಕೊಂಡು ಇದನ್ನು ಎಣ್ಣೆಗಾಕಿ ಸ್ವಲ್ಪ ಒಂದು 3-4 ನಿಮಿಷ ಹಾಗೆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈನ ಮಾಡ್ಕೋಬೇಕು. ಮೊಟ್ಟೆ ಕೋಳಿ ಸಾಂಬಾರ್ ಆಗಿರೋದ್ರಿಂದ ಅರಶಿನ ಈರುಳ್ಳಿ ಚೆನ್ನಾಗಿ ಹಿಡಿಬೇಕು ಪೀಸ್ಗೆ, ಅಂದರೆ ಏನು ಚಿಕನ್ ಪೀಸಸ್ ಇರುತ್ತೆ ಅದಕ್ಕೆಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವು ಚೆನ್ನಾಗಿ ಇದನ್ನು ಎಣ್ಣೆಲೇ ಫ್ರೈ ಮಾಡ್ಕೋತಾ ಇದ್ದೀನಿ, ಹಾಗೆ ಹುರ್ಕೋತಾ ಇದ್ದೀನಿ. ಸೊ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ನಮ್ಮ ಮನೇಲಿ ಒಂದು ಚಿಕನ್ನ ಒಂದೊಂದು ಥರ ಮಾಡ್ತೀವಿ. ಸುಗುಣ ಚಿಕನ್, ಬಾಯ್ಲರ್ ಚಿಕನ್ ಎಲ್ಲ ಒಂದೊಂದು ಥರ, ಇನ್ನು ಮೊಟ್ಟೆ ಕೋಳಿ, ನಾಟಿ ಕೋಳಿ ಅದೆಲ್ಲ ಒಂದೊಂದು ಥರ. ಸೊ ಇವಾಗ ಇದು ಫ್ರೈ ಆಗಿದೆ, ಹಸಿ ವಾಸನೆ ಎಲ್ಲ ಹೋದ ನಂತರ ನಾನು ಇವಾಗ ಏನು ಮೊಟ್ಟೆ ಕೋಳಿನ ತೊಗೊಂಡು ಬಂದಿದ್ವಲ್ಲ ಅದನ್ನು ಚೆನ್ನಾಗಿ ತೊಳೆದಿದ್ದೀನಿ. ಒಂದು 2-3 ಸಲ ಉಪ್ಪು ಅರಶಿನ ಹಾಕಿ ಅದನ್ನು ಸೋರ್ಸೋಕ್ಕಿಟ್ಟಿದ್ದೆ. ಇವಾಗ ಇಲ್ಲಿಗೆ ಹಾಕಿ ಡೈರೆಕ್ಟ್ ಮಿಕ್ಸ್ನ ಮಾಡ್ತಾ ಇದ್ದೀನಿ. ಇದಕ್ಕೆ ಇವಾಗ ಸ್ವಲ್ಪ ಅರಶಿನ ಮತ್ತು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ತೀನಿ, ಬಿಕಾಸ್ ಚೆನ್ನಾಗಿ ಕಲರ್ ಬರುತ್ತೆ, ಹಾಗೆ ಚೆನ್ನಾಗಿ ಕೂಡ ಇರುತ್ತೆ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇದಕ್ಕೆ ಹೊಂದ್ಕೋಬೇಕಲ್ವಾ. ಸೊ ಹಾಗಾಗಿ ಒಂದಕ್ಕೊಂದು ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಚೆನ್ನಾಗಿ. ಇದಕ್ಕೆ ಮಸಾಲೆಗೆ ಕೂಡ ರುಬ್ಕೋಬೇಕು. ಇದಿವಾಗ ನೀರೆಲ್ಲ ಬಿಟ್ಕೊಳ್ಳುತ್ತೆ, ಬಿಟ್ಕೊಳ್ಳಿ. ಅಷ್ಟರಲ್ಲಿ ನಾನಿಲ್ಲಿ ಒಂದು 2 ಸ್ಪೂನ್ ಕಾಯಿ, 1 ಸ್ಪೂನ್ ಕಡಲೆ, ಮತ್ತು ಚಕ್ಕೆ, ಸ್ವಲ್ಪ ಲವಂಗ, ಕೊತ್ತಂಬರಿ ಸೊಪ್ಪು, ಮಟನ್ ಖಾರದ ಪುಡಿ ಇಷ್ಟನ್ನು ಹಾಕಿ ರುಬ್ಕೊಂಡಿದ್ದೀನಿ. ಈಗ ನೋಡ್ತಿದ್ದೀರಲ್ವಾ ಚೆನ್ನಾಗಿ ನೀರು ಕೂಡ ಬಿಡ್ತಾ ಇದೆ. ಬಿಡಲಿ ಬಿಡಲಿ ಅಂತ ಅಂದ್ಬಿಟ್ಟು ಇನ್ನೂ ಸ್ವಲ್ಪ ಹಾಗೆ ಮಿಕ್ಸ್ ಮಾಡೋಣ. ಇವಾಗ ಇದಕ್ಕೆ ಖಾರ ರುಬ್ಕೋಬೇಕು, ಅಂದರೆ ಖಾರ ಏನು ರುಬ್ಬಿದ್ದಲ್ವಾ ಅದನ್ನು ಕೂಡ ಸೇರಿಸಿ ಒಂದು ಒಳ್ಳೆ ಮಿಕ್ಸ್ನ ಮಾಡಿ ಎಷ್ಟು ನೀರು ಬೇಕೋ ಅಷ್ಟನ್ನು ಸೇರಿಸ್ಬೇಕು. ಮೊಟ್ಟೆ ಕೋಳಿ, ನಾಟಿ ಕೋಳಿ ಎಲ್ಲ ಬೇಯೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ, ಹಾಗಾಗಿ ಸ್ವಲ್ಪ ಚೆನ್ನಾಗೇ ಬೇಯಿಸ್ಕೊಳ್ಳಿ. ನಾನು ಕೂಡ ಎಷ್ಟು ಬೇಕು ನೀರು ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಸೊ ಎಸ್, ಅಡುಗೆ ಮಾಡೋದು ತೋರಿಸ್ತಾ ಇದೆ. ಸಡನ್ ಇವಾಗ ಏನು ರೆಡಿ ಆಗಿಬಿಟ್ಟು ಬಂದಿದ್ದೀನಿ ಅಂತ ನೋಡ್ತಿದ್ದೀರಾ? ಸೊ ಇವತ್ತು ರೀಲ್ಸ್ ಮಾಡೋಕೆ ಹೋಗೋಣ ಅಂತ ಅಂದ್ಬಿಟ್ಟು ಸ್ಯಾರಿ ವೇರ್ ಮಾಡಿದ್ದೀನಿ. ಈ ಸ್ಯಾರಿನ ನೀವು ನೋಡಿರ್ತೀರಾ, ಹಾಗೆ ಬ್ಲೌಸ್ ಈ ರೀತಿ ಇದೆ. ಪಾರ್ಕ್ಗೆ ಹೋಗೋಣ ರೀಲ್ಸ್ ಮಾಡೋದಕ್ಕೆ ಅಂತ. ತುಂಬ ದಿನ ಆಗಿತ್ತು ಪಾರ್ಕೆಲ್ಲ ಹೋಗಿ ರೀಲ್ಸ್ ಎಲ್ಲ ಮಾಡಿ ಅಲ್ವಾ. ವೆದರ್ ಕೂಡ ತುಂಬಾ ಚೆನ್ನಾಗಿದೆ, ಕೂಲ್ ಆಗಿದೆ, ಹಾಗಾಗಿ ಸ್ಯಾರಿ ಎಲ್ಲ ಹಾಕ್ಕೊಂಡು ವೀಡಿಯೋ ಮಾಡೋಣ. ಹಾಗೆ ರೀಲ್ಸ್ ಮಾಡುವಾಗ ಆಗುವಂಥ ಪಜೀತಿಗಳು ಅಂದರೆ ನೀವೇ ಅಂದ್ಕೋಬೋದು, ಒಬ್ಬೊಬ್ಬರು ರೀಲ್ಸ್ ಎಲ್ಲ ಮಾಡಲ್ವಲ್ಲ, ಅವರು ರೀಲ್ಸ್ ಒಂದೇ ಟೈಮ್ ಮಾಡಿ ಬಿಸಾಕ್ತಾರೆ, ಅದಕ್ಕೇನಪ್ಪ ಅಂತ. ಖಂಡಿತವಾಗ್ಲೂ ಇಲ್ಲ, ಒಂದು ರೀಲ್ಸ್ ಮಾಡೋದಕ್ಕೆ ನಾನಂತೂ ಮಿನಿಮಮ್ 2-3 ಈಸಿಯಾಗಿದ್ದರೆ, ಅದು ಸಾಂಗ್ ಎಲ್ಲ ನನಗೆ ಗೊತ್ತಿಲ್ಲ, ಪದೇ ಪದೇ ಪ್ರಾಕ್ಟೀಸ್ ಮಾಡಬೇಕಂದ್ರೆ 10-15 ಟೇಕ್ ಆಯಿತು, 15-20 ಟೇಕ್ ಆದರೂ ಆಯಿತು. ಸೊ ನಾನು ಸ್ಯಾರಿಗೆ ಮ್ಯಾಚ್ ಮಾಡಿ ಇಯರಿಂಗ್ಸ್ ಮತ್ತು ನನ್ನ ಚೋಕರ್ ಎರಡನ್ನು ಕೂಡ ನಾನು ಮ್ಯಾಚ್ ಮಾಡಿ ಹಾಕಿದ್ದೀನಿ. ನೋಡ್ತಾ ಇರ್ಬೋದು ಸಖತ್ತಾಗಿ ಕಾಣಿಸ್ತಿದೆ ಅಲ್ವಾ. ಸೊ ಇವತ್ತು ಬಂದು ನನ್ನ ವಿಡಿಯೋಗ್ರಾಫರ್ ಬಂದು ನಮ್ಮ ರಂಜುನೇ. ತುಂಬ ಜನ ಕೇಳ್ತಿದ್ರಿ ಲಾಸ್ಟ್ ವೀಡಿಯೋ ರಂಜು ಮನೇಲಿದ್ದಾಗ ಮಾಡಿರೋ ವೀಡಿಯೋ ಎಲ್ಲ ನೋಡಿ, ಸಖತ್ತಾಗಿ ಮಾಡಿದ್ದಾರೆ ರಂಜು ಅಂತೂ. ಎಷ್ಟು ಚೆನ್ನಾಗಿ ರೀಲ್ಸ್ಗೆಲ್ಲ ಝೂಮ್ ಹಾಕಿದ್ದಾರೆ ಅಲ್ವಾ, ಕರೆಕ್ಟಾಗಿ ಚೆನ್ನಾಗಿ ವೀಡಿಯೋಸ್ನ ಮಾಡಿಕೊಡ್ತಾರೆ ನಿಮಗೆ ಅಂತ. ಹಾಗಾಗಿ ಇವತ್ತು ರಂಜು, ನಾನು ಮತ್ತು ಡ್ಯಾಡಿ, ಸೊ ಡ್ಯಾಡಿ ನಮ್ಮ ಹಿಂದೆ ಬರ್ತಾರೆ. ನಾವಿವಾಗ ಫಸ್ಟ್ ಹೋಗಿ ರೀಲ್ಸ್ ಎಲ್ಲ ಮಾಡ್ತಿರ್ತೀವಿ, ವಾಕಿಂಗ್ ಬರಬೇಕಂತಿದ್ರು. ಸೊ ಇವಾಗ ಬಂದ್ವಿ ಪಾರ್ಕ್ಗೆ, ಪಾರ್ಕ್ ಪೂರ ಖಾಲಿ ಇದೆ, ಯಾರೋ ಒಬ್ಬೊಬ್ರು ಇದ್ದಾರೆ ಅಷ್ಟೇ. ಇವಾಗ ಹೋಗಿ ರೀಲ್ಸ್ ಮಾಡೋಣ, ಒಂದಷ್ಟು ಸೆಲೆಕ್ಟೆಡ್ ವೀಡಿಯೋಸ್ ಇರುತ್ತಲ್ಲ ಅದರಲ್ಲಿ ರೀಲ್ಸ್ ಮಾಡ್ತೀನಿ. ಇಲ್ಲಿ ನೋಡಿ ಇವಳು ಚೈಲ್ಡ್ ಚಪಾತಿ, ಇದು ಅಂದರೆ ದೊಡ್ಡ ಚೈಲ್ಡ್ ಚಪಾತಿ. ಇವಳ ಹತ್ರನೂ ರೀಲ್ಸ್ ಮಾಡಬೇಕು ಅಲ್ವಾ, ಮಾಡಿದ್ವಿ ಹಾವು. ಇದ್ರು ಪುಕ್ಲಮ್ಮ ಇವಳು, ಇಲ್ಲೊಂದು ಮಾಡೋಣ, ಇಲ್ಲಿ ಮನೆ ಥರ ಇದೆಯಲ್ಲ. ಸೊ ಇವಾಗ ನನ್ನ ರೀಲ್ಸ್ ಕತೆನ ನೀವು ನೋಡ್ತಾ ಇರ್ಬೋದು, ಎಷ್ಟು ಟೇಕ್ ತೊಗೊಂಡಿದ್ದೀನಿ ಅಂತಂದರೆ ನಾನೇ ಸ್ವೆಟ್ಟಿಂಗ್ ಆಗಿಬಿಡ್ತಾ ಇದೆ, ಅಷ್ಟು ಟೇಕ್ ಮೇಲೆ ಟೇಕು, ಟೇಕ್ ಮೇಲೆ ಟೇಕು. ಎಷ್ಟು ತೊಗೊಂಡ್ರು ಪರ್ಫೆಕ್ಟಾಗಿ ಬರ್ತಿಲ್ಲ, ಟೆನ್ಷನ್ ಆಗೋಗ್ಬಿಟ್ಟಿತ್ತು ನನಗಂತೂ. ಅದು ಏನೇನು ರೀಲ್ಸ್ ಮಾಡ್ತಿದ್ನು ಅಂದರೆ, ಒಂದಷ್ಟು ವೀಡಿಯೋಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ, ಅದು ಸ್ಟೆಪ್ಸ್ಗಳೇ ಬರ್ತಿರಲಿಲ್ಲ ಕರೆಕ್ಟಾಗಿ. ನಾನೊಂದು ಹೇಳಿದ್ರೆ ರಂಜು ಒಂದು ಮಾಡ್ತಿದ್ಲು, ರಂಜು ಒಂದು ಹೇಳಿದ್ರೆ ನಾನೇನೇನೇನೋ ಮಾಡ್ತಿದ್ದೆ. ಸೊ ಕರೆಕ್ಷನ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮುಂದೆ ನೋಡಿ, ಹಾಗೆ ನಿಮಗೆ ಗೊತ್ತಾಗುತ್ತೆ ಏನೇನಾಯಿತು ಅಂತ. ಸೊ ರೀಲ್ಸ್ ಮಾಡ್ತಾ ಇದ್ವಿ, ಸ್ವಲ್ಪ ಹಾಗೆ ಮಳೆ ಬರ್ತಾ ಇದೆ, ಎಷ್ಟು ಕಷ್ಟ ರೀಲ್ಸ್ ಮಾಡೋದು ಅಂತ ಕೇಳಿ.
ಸಿಕ್ಕಾಪಟ್ಟೆ ನನ್ಗಿಂತ ಆ್ಯಡ್ ಮಾಡ್ತೀನಿ ಮತ್ತೆ ಎಡಿಟ್ ಮಾಡುವಾಗ ಅದಕ್ಕಿಂತ ವಿಡಿಯೋ ಮಾಡೋರಿಗೆ ಪಾಪ ಎಷ್ಟು ಕಷ್ಟ ಇರುತ್ತೆ. ನಾವು ರೀಲ್ಸ್ ಮಾಡುವಾಗ ತಪ್ಪು ಮಾಡ್ತಾ ಇರ್ತೀವಿ. ಇಲ್ಲ ಇಲ್ಲ, ನನ್ ರೀಲ್ಸ್ ಮಾಡುವಾಗ ಎಷ್ಟೊಂದು ಇರಿಟೇಟ್ ಮಾಡ್ತಾಳೆ ಗೊತ್ತಾ ಫ್ರೆಂಡ್ಸ್, ಇವಳು ವಿಡಿಯೋ ಮಾಡಕ್ಕೆ ಬಿಡಲ್ಲ ಅಂತಳಿ. ಸೊ ನೋಡಿ ಇವಳು ಬರೀ ನಗೋದ್ ನಗದ್ ನಗದ್ ಬಿಡ್ರಿ, ಇನ್ನೇನಿಲ್ಲ ಒಸೇ ಕರೆಕ್ಟ್ ಆಗಿ. ಮಳೆ ಬರ್ತಾ ಇದೆ, ನಮ್ ಡ್ಯಾಡಿ ಬರ್ತಾ ಇದಾರೆ ನೋಡಿ ಹಿಂದೆ, ನಮ್ ಡ್ಯಾಡಿನು ಬರ್ತಾ ಇದಾರೆ ನಾವು ರೀಲ್ಸ್ ಮಾಡೋದು ನೋಡ್ಕೊಂಡು. ಸೊ ಮಳೆ ಬಂತು, ಇವಳಿಂದ ಇಷ್ಟೊಂದು ಟೈಮ್ ಆಗಿದ್ದು ಫ್ರೆಂಡ್ಸ್. ಇಲ್ಲ ಫ್ರೆಂಡ್ಸ್, ರೀಲ್ಸ್ ನಿಂದ ಏನ್ ನಾನು ಒಂದಕ್ಕೆ ಪಾಸ್ ಕೊಡೆ ಅಂತ ಅಂದ್ರೆ ಹೇಳದೇ ಇರೋದಕ್ಕೆ ಪಾಸ್ ಕೊಡೋದು, ಮತ್ತೆ ಮತ್ತೆ ವಿಡಿಯೋ ಮಾಡಿಸೋದು ಬರೀ ಇದೆ. ರೀಲ್ಸ್ ಮಧ್ಯೆ ಹಾಕ್ತೀವಿ ನೋಡಿ, ಎಂಜಾಯ್ ಮಾಡಿ, ಎಂಜಾಯ್ ಮಾಡಿ ವಿಡಿಯೋ ಮಧ್ಯನ. ಸೊ ಮಳೆ ಬಂತು, ನೆನ್ಕೊಂಡು ಹೋಗ್ತಾ ಇದ್ದೀವಿ. ನನ್ ಸೀರೆ ಉತ್ತರದಿಂದ ಪುಣ್ಯ ಪುಣ್ಯ ಮಾಡಿದೆ ಅನ್ಸುತ್ತೆ ಗಾಯ್ಸ್. ಎಲ್ಲ ಹಾಕಿರೋದನ್ನ ನನಗೂ ಉಸ್ಕೊಂತ ಕೊಡ್ಲಿಲ್ಲ, ನಾನು ಇಸ್ಕೊಂಡೆ. ನಾನು ಛತ್ರಿ ಈ ತರ ಇವಳಿಗೆ ಹೆಲ್ಪ್ ಮಾಡ್ತಾ ಇದ್ರೆ ಕೊಬ್ಬು ನೋಡಿ ಕೊಬ್ಬು ಇದ್ರಲ್ಲೂ. ಇದ್ರಲ್ಲಿ ಏನು ಅವ್ರಾಗಿದ್ದಾರೆ ಹೇಳಲಿಲ್ಲ, ಅವ್ರಿಗೋಸ್ಕರ ಇದ್ದಾರೆ, ನನ್ಗೆ ಆಗ್ತಿರ್ಲಿಲ್ಲ, ನಾನೇ ಸುಮ್ಮನೆ ಎತ್ಕೊಂಡೆ. ಇನ್ನೇನ್ ಮಾಡೋದು, ಬಡಪಾಯಿ ಜೀವ ಕಿತ್ಕೊಳ್ಳೋಣ ಅಂತ ಕಿತ್ಕೊಂಡ್ಲು ನನ್ ಸೀರೆಲ್ಲ. ಸ್ವಲ್ಪ ಬಡಪಾಯಿ ಜೀವನ ಬಿಟ್ರೆ ಅಷ್ಟೇ ನನ್ನ ಚೈಲ್ಡ್ ಚಪಾತಿ ಚೈಲ್ಡ್ ಚಪಾತಿ ಆಫ್ ಕ್ಯಾಮ್ರಾ ಹೆಂಗಿರ್ತಾರೆ ಅಂತ ನೋಡ್ಬೇಕು ಗಾಯ್ಸ್. ನೋಡ್ಬಿಟ್ರೆ ಹಿಂಗೆ ಇರೋದು, ಇನ್ನು ಸ್ವಲ್ಪ ಕಾಲು ಎಳಿತೀನಿ, ಅದೆಲ್ಲ ಹಾಕ್ತೀನಿ ರೀ, ಅಳಿಸ್ತೀನಿ ಇವಳನ್ನ ಸ್ವಲ್ಪ. ಅಳಿಸ್ತೀರಾ ಮನೆ ಅಳಿಸಿ ಸಾಕಲ್ವಾ ಬಾಬಾ. ನೋಡಿ ನಮ್ಮ ಡ್ಯಾಡಿನೂ ಇಲ್ಲೇ ಎಲ್ಲೋ ಸೈಡ್ಗೆ ಹೋಗಿ ಅಂತ ಇದ್ದಾರೆ. ಇಲ್ಲೇ ನಮ್ಮ ಡ್ಯಾಡಿ, ಇಲ್ಲಿ ಡ್ಯಾಡಿ, ಹಾಂ ಇಲ್ಲಿ ಇಲ್ಲಿ ಏತುದಾಗೀಗ. ಹಾಂ ನೋಡಿ ನಮ್ಮ ಡ್ಯಾಡಿ ವಾಕ್ ಮಾಡೋಕ್ಕೆ ಬಂದಿದ್ರು. ಫುಲ್ ವಾಕಿಂಗು, ಒಂದು 5-6 ರೌಂಡ್ ಹೊಡೆದ್ಬಿಟ್ರೇನೆ ಜಾಸ್ತಿನೇ.